ಇಂಡಿಯಾದಲ್ಲಿ ಕೈಟ್ ಅಂದರೆ ಗಾಳಿಪಟವನ್ನು ಹಾರಿಸುವುದು ಕಾನೂನುಬಾಹಿರವಾಗಿದೆ. ಹೌದು, ಇಂಡಿಯನ್ ಏರ್ಕ್ರಾಫ್ಟ್ ಆಕ್ಟ್ ಅನುಸಾರ ಯಾವುದೇ ಹಾರುವ ವಸ್ತುಗಳು ಇನ್ಕ್ಲೂಡಿಂಗ್ ಕೈಟ್ ಹಾರಿಸುವಂತಿಲ್ಲ. ಹೀಗೆ ಆದರೆ 10 ಲಕ್ಷ ಫೈನ್ ಮತ್ತು 2 ವರ್ಷಗಳ ಕಾಲ ಜೈಲುಗಳು ಆಗುವ ಸಂಭವವಿದೆ. ನಾವು ಸ್ನ್ಯಾಕ್ಸ್ ಟೈಮ್ನಲ್ಲಿ ಕೆಲವೊಮ್ಮೆ ಪೊಟೊಟೋ ಚಿಪ್ಸ್ ತಿಂದಿರುತ್ತೇವೆ. ಈ ಪೊಟೊಟೋ ಚಿಪ್ಸ್ ಅನ್ನು ಚೆಫ್ ಜಾರ್ಜ್ ಕ್ರಮ್ ರವರು ಅವರ ಕಸ್ಟಮರ್ ಮೇಲೆ ಸಿಟ್ಟಾಗಿ ಚಿಕ್ಕ ಚಿಕ್ಕ ತುಂಡಾದ ಪೊಟೊಟೋ ಚಿಪ್ಸ್ ಅನ್ನು ಕಸ್ಟಮರ್ಗೆ ಫೋರ್ಕ್ ಮೂಲಕ ತಿನ್ನಲಾಗದಂತೆ ಮಾಡಿದರು. ಹೀಗೆ ಪೊಟೊಟೋ ಚಿಪ್ಸ್ ಶುರುವಾಯಿತು. ಮೋಟರ್ ವೆಹಿಕಲ್ ಆಕ್ಟ್ 1980 ಪ್ರಕಾರ ನಾವು ಬಳಸುವ ಹೆಲ್ಮೆಟ್ ನಲ್ಲಿ ISI ಮಾರ್ಕ್ ಇಲ್ಲದಿದ್ದರೆ 2,000 ರು ದಂಡ ವಿಧಿಸಲಾಗುತ್ತದೆ ಮತ್ತು ಹೆಲ್ಮೆಟ್ ಬಕಲ್ ಅಥವಾ ಸ್ಟ್ರಾಪ್ ಹಾಕದಿದ್ದಲ್ಲಿ 1,000 ರು ಫೈನ್ ಹಾಕಲಾಗುತ್ತದೆ. IS 4151 ಮಾರ್ಕ್ ಅನ್ನು ರೂಲ್ ಪ್ರಕಾರ ಮತ್ತು 150 ನ್ಯೂಟನ್ ಲೋಡ್ ಸಹಿಸುವ ಹೆಲ್ಮೆಟ್ ತಯಾರಿಸುವ ಕಂಪನಿಗಳಿಗೆ ಮಾತ್ರ ನೀಡಲಾಗುತ್ತದೆ. ನಾವು ಈಗಿನ ಸಮಯದಲ್ಲಿ ಪೆಟ್ರೋಲ್ ಹಾಕಿ ಗಾಡಿ ಓಡಿಸಿದರೆ ಮೈಲೇಜ್ ಮೊದಲಿಗಿಂತ ಕಮ್ಮಿ ನೀಡುತ್ತದೆ. ಪೆಟ್ರೋಲ್ ಬಂಕ್ಗಳಲ್ಲಿ ಈಗ ಎಥನಾಲ್ ಮಿಕ್ಸ್ ಮಾಡಿ ಪೆಟ್ರೋಲ್ ಸಿಗುತ್ತದೆ. ನಾರ್ಮಲ್ ಪೆಟ್ರೋಲ್ ಅಲ್ಲ, E10 ಪೆಟ್ರೋಲ್. ಎಥನಾಲ್ ಅನ್ನು ಪೆಟ್ರೋಲ್ಗೆ ಮಿಕ್ಸ್ ಮಾಡುವುದರಿಂದ ಪೆಟ್ರೋಲ್ ಇಂಪೋರ್ಟ್ ಕಾಸ್ಟ್ ಹೆಚ್ಚಾಗಿ ಉಳಿಸಬಹುದು ಮತ್ತು ಪೊಲ್ಯೂಷನ್ ಕೂಡ ಕಮ್ಮಿ ಆಗುತ್ತದೆ. ಹಾಗಾಗಿ ಗೌರ್ಮೆಂಟ್ ಈ ರೀತಿ ಮಾಡುತ್ತದೆ. ನಮ್ಮಲ್ಲಿ ಹಲವರು ಹಸುಗಳನ್ನು ಸಾಕುವುದನ್ನು ನೋಡಿದ್ದೇವೆ, ಆದರೆ ಡೆನ್ಮಾರ್ಕ್ನಲ್ಲಿ ಹಸುಗಳನ್ನು ಸಾಕಲು ಟ್ಯಾಕ್ಸ್ ಕಟ್ಟಬೇಕಾಗಿದೆ. ಹಸುಗಳ ಗೊಬ್ಬರದಿಂದ ಉಂಟಾಗುವ ಮೀಥೇನ್ ಗ್ಯಾಸ್ನಿಂದ ಪರಿಸರಕ್ಕೆ ಹಾನಿಯಾಗುತ್ತಿರುವ ಕಾರಣ ಅಲ್ಲಿನ ಜನರಿಗೆ ಹಸುಗಳನ್ನು ಸಾಕಲು ಟ್ಯಾಕ್ಸ್ ಕಟ್ಟಬೇಕಾಗಿದೆ. ಇದರಿಂದ ಬಂದ ಹಣವನ್ನು ಗ್ರೀನ್ ಹೌಸ್ ಗ್ಯಾಸ್ ಮತ್ತು ಪರಿಸರ ಶುದ್ಧಿಗಾಗಿ ಬಳಸಲಾಗುತ್ತದೆ. ನಾವು ನಮ್ಮ ಕೂದಲಲ್ಲಿ ಡ್ಯಾಂಡ್ರಫ್ ಆಗಿರುವುದನ್ನು ನೋಡಿರಬಹುದು. ಇದು ಒಂದು ನ್ಯಾಚುರಲ್ ಫಂಗಸ್ ಆಗಿದ್ದು ಬೆವರು ಮತ್ತು ತಲೆಯ ಆಯಿಲ್ ಅನ್ನು ಸೇವಿಸುವ ಕೆಲಸ ಮಾಡುತ್ತದೆ. ಡ್ಯಾಂಡ್ರಫ್ ಡೆಡ್ಸೆಲ್ ಆಗಿದ್ದು ಇದು ಡ್ರೈ ಸ್ಕಿನ್, ಆಯಿಲ್ ಸ್ಕಿನ್, ಸ್ಟ್ರೆಸ್ ನಿಂದ ಕೂಡ ಉಂಟಾಗುತ್ತದೆ. ಇದು ಒಂದು ನ್ಯಾಚುರಲ್ ಪ್ರೋಸೆಸ್ ಆಗಿದೆ. ಇದೇ ರೀತಿಯಾದ ಹೆಚ್ಚಿನ ಇನ್ಫಾರ್ಮೇಶನ್ಗಳಿಗಾಗಿ ಶೇರ್, ಲೈಕ್, ಸಬ್ಸ್ಕ್ರೈಬ್ ಟು ಯುನಿಕ್ ಇನ್ಫೋ ಕನ್ನಡ ಚಾನಲ್.